ಕೆಟ್ಟ ಸರ್ಕಾರ ನಾನು ಯಾವ ಕಾಲದಲ್ಲಿ ಕೂಡ ನೋಡಿದ್ದೆ. ಭ್ರಷ್ಟಾಚಾರ ತುಂಬಾ ತುಳುಕ್ತಾ ಇದೆ. ನರೇಂದ್ರ ಮೋದಿ ಅವರು ಕರೆದ ಒಂದು ಚುನಾವಣಾ ಟೈಮ್ನಲ್ಲಿ ಭಾಷಣ ಮಾಡಿಸಿದ್ರು, ಸಿದ್ದರಾಮಯ್ಯ ಸರ್ಕಾರ 10% ಸರ್ಕಾರ ಅಂತ. ಇದಕ್ಕೆಲ್ಲ ಏನು ಎಂಥ ಪರ್ಸೆಂಟ್ ಸರ್ಕಾರ ಅಂತ ಕರೀಬಿಟ್ಟು ನಾಚಿ ಆಗ್ಬೇಕು. ಚುನಾವಣಾ ಟೈಮ್ನಲ್ಲಿ ಸುಳ್ಳು ಆರೋಪ ಮಾಡಿಸಿದ್ರು, ಸಿದ್ದರಾಮಯ್ಯ ಸರ್ಕಾರ 10% ಸರ್ಕಾರ. ನನ್ನ ಕಾಲ 5 ವರ್ಷ ಇರುವಾಗ ಇದ್ದೀರಿ, ಯಾವುದಾದ್ರು ಒಂದು ನಡೆದಿತ್ತ? ಒಂದೇ ಒಂದು ಸಿ ಬಿಜೆಪಿ ಗೌರ್ಮೆಂಟ್ ಅಂತ ಹೇಳಿದ್ರೆ ದೇ ಆರ್ ಕರಪ್ಷನ್ ಕರೆಕ್ಟ್ ಟು ದಿ ಕೋರ್. ಅಧಿಕಾರಿಗಳೆಲ್ಲ ಏನಾಗೋಗ್ಬಿಟ್ಟಿದೆ, ಎಲ್ಲ ಟ್ರಾನ್ಸ್ಫರ್ಗಳು ಆಗ್ಬಿಡ್ತವೆ ಅಂತ. ಯಾಕಂದ್ರೆ ಟ್ರಾನ್ಸ್ಫರ್ಗಳು ಎದುರಾದ ದುಡ್ಡು ತಗೊಂಡು ಟ್ರಾನ್ಸ್ಫರ್ಗಳು ನಡೀತವೆ, ದುಡ್ಡಿಂದ ಯಾವ ಟ್ರಾನ್ಸ್ಫರ್ಗಳು ಆಗಿದೆ. ಚೀಫ್ ಮಿನಿಸ್ಟರ್ ಆಫೀಸಿಗೆ ಗಂಗೋತ್ರಿ ಟ್ರಾನ್ಸ್ಫರ್ಗಳು ಕೆಟ್ಟ ಸರ್ಕಾರ. ನಾನು ಯಾವುದರಲ್ಲಿ ನಾನು 40 ವರ್ಷದ ರಾಜಕೀಯದಲ್ಲಿ ಇದ್ದೀನಿ ಸಕ್ರಿಯವಾಗಿ. ಅನ್ಡೆಮೊಕ್ರೆಟಿಕ್ ಅನ್ಕಾನ್ಸ್ಟಿಟ್ಯೂಷನ್ ಯಾವತ್ತೂ ನಾಚಿಕೆ ಆಗ್ತದೆ. ಏನಾದ್ರು ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಹೋಗ್ತದೆ. ಬಟ್ ಪೀಪಲ್ ಯಾರು ವಾಚಿಂಗ್ ಯಾರು ಅಬ್ಸರ್ವಿಂಗ್ ಟೀಚರ್ ಲೆಸನ್ ಟು ದೀಸ್ ಪೀಪಲ್. ಎಲೆಕ್ಷನ್ ಯಾವಾಗಲೇ ಬರಲಿ, ದಿ ಪೀಪಲ್ ಆಫ್ ಕರ್ನಾಟಕ ದೇ ವಿಲ್ ಟೀಚ್ ದೇ ಬೆಲೆ. ಇವರೇನು ಜನರು ಮ್ಯಾಂಡೇಟ್ ತಗೊ ಬಂದವರಲ್ಲ ಅಧಿಕಾರಕ್ಕೆ, 100 ಜನ ಕಳಿಸ್ಕೊಂಡಿಲ್ಲ, ಗೆಲ್ಸ್ ಕಳಿಸ್ಕೊಂಡಿರ್ಲಿಲ್ಲ, ಬಾಂಬ್ ಮಾರ್ಗದಿಂದ ಬಂದು ಕೂತ್ಕೊಂಡ್ಬಿಟ್ಟು ಗಿರಾಕಿದ್ರು, 50 ರೂಪಾಯಿ ಖರ್ಚು ಮಾಡಿ ಬಂದು ಕೂತ್ಕೊಂಡ್ಬಿಟ್ಟು. ಈ ಬಸವರಾಜ್ ಜೈಲ್ ಕೇಳಿದ್ದಾವ 2018ರಲ್ಲಿ ಕಾಂಗ್ರೆಸ್ ಈಗ ಹೇಳಿದಾರಪ್ಪ ನೋಡಿ, ಜನರು ಕೂಡ ಅರ್ಥ ಮಾಡ್ಕೋಬೇಕು. ಇಷ್ಟ ಸೊ ದಟ್ ಈಸ್ ಮೈ ಡಿಮ್ಯಾಂಡ್. ಇಮಿಡಿಯೇಟ್ಲಿ ಅವ್ರ ಕಂಪ್ಲೇಂಟ್ ಇಸ್ ಟು ಬಿ ರಿಜಿಸ್ಟರ್ಡ್ ಅಂಡ್ ದಿ ಕನ್ಸರ್ನ್ಡ್ ಆಫೀಸರ್ಸ್ ಟು ಬಿ ಕೆಪ್ಟ್ ಅಂಡರ್ ಸಸ್ಪೆನ್ಷನ್. ಚೀಫ್ ಮಿನಿಸ್ಟರ್ ಐ ಡಿಮ್ಯಾಂಡ್ ದಿ ಚೀಫ್ ಮಿನಿಸ್ಟರ್ ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ದಿ ಪೀಪಲ್ ಹು ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಮಿಸ್ಡೀಡ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.